ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟ್ರಾವೆಲ್ ಹಿಸ್ಟ್ರಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಜೇಶ್. ತಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ನಾನು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳ್ದಂಗೆ ಇದು ನನ್ನ ರಾಯಲಸೀಮಾ ಟ್ರಿಪ್ ನ ಮೊದಲನೇ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಿರೋದು ಗಂಡಿಕೋಟೆಗೆ. ಸೊ ಈ ವಿಡಿಯೋ ಒಳಗಡೆ ಹೋಗೋಣ, ಗಂಡಿಕೋಟೆ ಹೇಗಿದೆ ಅಂತ ನೋಡ್ಕೊಂಬರೋಣ. ಈ 3 ದಿನದ ಟ್ರಿಪ್ಗೆ ನಾವು 5 ಜನ ಹೋಗ್ತಿರೋದು. ಸೊ ನೀವು ನೋಡ್ತಿದ್ದೀರಲ್ಲ ಲಗೇಜು, ಒಂದು ಬ್ಯಾಗಲ್ಲಿ ತಿಂಡಿ ಇದೆ, ಇನ್ನೊಂದು ಬ್ಯಾಗಲ್ಲಿ ಬ್ಲ್ಯಾಂಕೆಟ್ಸ್ ಇದೆ, ಅದರ ಪಕ್ಕದಲ್ಲಿ ವಾಟರ್ ಕ್ಯಾನ್ ಇದೆ, ಆ್ಯಂಡ್ ಅದ್ರ ಹಿಂದೆ 2 ಕಾಲೇಜ್ ಬ್ಯಾಗಲ್ಲಿ ಸೊ ನಮ್ಮ 5 ಜನದ್ದು ಕ್ಲಾತ್ಸ್ ಇದೆ. ಸೊ ಆರಾಮಾಗಿ ವಾಟರ್ ಕ್ಯಾನ್ ಕ್ಯಾರಿ ಮಾಡಿ, ಯಾಕೆ ಅಂತಂದರೆ 3 ದಿನಕ್ಕೆ ಬರುತ್ತೆ ಈ 20 ಲೀಟರ್ ಕ್ಯಾನು. ಇವನ್ ಖಾಲಿ ಆದ್ರೂ ಎಲ್ಲಾದರೂ ವಾಟರ್ ಫಿಲ್ಟರ್ಸ್ ಇರುತ್ತೆ, ಅಲ್ಲಿ ನೀವು ಫಿಲ್ ಮಾಡಿಸ್ಕೋಬೋದು. ಬೆಳಗ್ಗೆ ನಾವು 5 ಗಂಟೆಗೆ ಹೊರಟ್ವಿ, ಆ್ಯಂಡ್ ಈ ಜರ್ನಿನ ಸ್ಟಾರ್ಟ್ ಮಾಡಿದ್ದು ನಮ್ಮೂರು ಗೌರಿಬಿದನೂರಿಂದ. ಆ್ಯಂಡ್ ನಾವೀಗ ಹಿಂದೂಪುರಲ್ಲಿದ್ದೀವಿ. ಕರೆಕ್ಟಾಗಿ ಈ ಗಂಡಿಕೋಟೆಗೆ ನಮ್ಮ ಗೌರಿಬಿದನೂರಿಂದ 225 ಕಿಲೋಮೀಟರ್ ಇದೆ. ಗೂಗಲ್ ಎಸ್ಟಿಮೇಟೆಡ್ ಟೈಮ್ ಬಂದು 5.5 ಅವರ್ ತೋರಿಸ್ತಿದೆ. 5 ಅವರ್ ಬೇಕಂತ ಅನ್ಕೋತೀನಿ, ನಾವು ಮಧ್ಯದಲ್ಲಿ ಟಿಫನಿಗೆ ನಿಲ್ಲಿಸಿ ಟಿಫನ್ ಮಾಡ್ಕೊಂಡು ಹೋದ್ರೂ. ಆ್ಯಂಡ್ ನಾವು ಹೋಗ್ತಿರೋ ರೂಟ್ ಬಂದು ಹಿಂದೂಪುರ್, ಕದಿರಿ, ಪುಲಿವೆಂದುಲ, ಜಮ್ಮಲಮಡುಗು, ಗಂಡಿಕೋಟ, ಈ ರೂಟಲ್ಲಿ ನಾವು ಹೋಗ್ತಿರೋದು. ನಾವೀಗ ಕದಿರಿಗೆ ರೀಚ್ ಆಗ್ತಿದ್ದೀವಿ. ಗೌರಿಬಿದನೂರು ಮತ್ತು ಗಂಡಿಕೋಟ ಇದೆರಡೂ ಪ್ಲೇಸ್ಗೂ ಸೆಂಟ್ರ್ ಪಾಯಿಂಟ್ ಅಂದರೆ ಕದಿರಿ. 110 ಕಿಲೋಮೀಟರ್ ಟ್ರಾವೆಲ್ ಮಾಡಿದ್ದೀವಿ ನಾವು. ಆ್ಯಂಡ್ ನಿಮ್ಗೆ ಮುಂದೆ ಕಾಣ್ತಿದೆಯಲ್ಲ ಗೋಪುರ, ಅದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ನನ್ನ ಫಸ್ಟ್ ವ್ಲಾಗು ನಾನು ಇದೇ ದೇವಸ್ಥಾನಕ್ಕೆ ಬಂದು ಮಾಡಿದ್ದು. ಆ್ಯಂಡ್ ಈ ದೇವಸ್ಥಾನ ನಮ್ಮ ಮನೆ ದೇವರು ಸಹ. ನಾನು ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಐ ಬಟನ್ನಲ್ಲಿ ಲಿಂಕ್ ಪ್ರೊವೈಡ್ ಮಾಡಿದ್ದೀನಿ, ನೀವು ಅದನ್ನು ನೋಡ್ಬೋದು. ಇಲ್ಲಿಂದ ಇನ್ನೂ ಗಂಡಿಕೋಟ 110 ಕಿಲೋಮೀಟರ್ ಇದೆ. ನಾನೀಗ ಪುಲಿವೆಂದುಲಾಗೆ 20 ಕಿಲೋಮೀಟರ್ ದೂರದಲ್ಲಿದ್ದೀನಿ, ಗಂಡಿಕೋಟೆಗೆ 70 ಕಿಲೋಮೀಟರ್ ಆಗುತ್ತೆ. ಸೊ ಟೈಮು 8 ಗಂಟೆ ಆಯಿತು, ಟಿಫನ್ಗೆ ಅಂತ ನಿಲ್ಲಿಸಿದ್ದೀವಿ, ಚಿತ್ರಾನ್ನ ಮಾಡ್ಕೊಂಡು ಬಂದಿದ್ದೀವಿ ಮನೆಯಿಂದಲೇ. ಸೊ ಅದನ್ನು ಈಗ ತಿನ್ನಬೇಕು. ನೀವು ನೋಡ್ತಿದ್ದೀರಲ್ಲ ಫುಲ್ ತೊಗರಿ ಹೊಲ ಇದೆ ಸುತ್ತೂ. ಸೊ ಹಂಗಾಗಿ ಇಲ್ಲಿ ನಿಲ್ಲಿಸಿ ಟಿಫನ್ ಮಾಡಿಕೊಂಡು ಇಲ್ಲಿಂದ ಹೊರಡೋಣ. ನೀವು ನೋಡ್ತಿದ್ದೀರಲ್ಲ ಅಲ್ಲೆಲ್ಲ ಟಿಫನ್ ತಿಂತಿದ್ದಾರೆ. ಸೊ ನಾನು ಹೋಗಿ ಜಾಯ್ನ್ ಆಗ್ತೀನಿ, ಟಿಫನ್ ತಿನ್ಕೊಂಡು ಇಲ್ಲಿಂದ ಹೊರಡೋಣ. ಟಿಫನ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಫ್ಯಾಮಿಲಿ ಟ್ರಿಪ್ ಬಂದಾಗ ಮನೆಯಲ್ಲೇ ಮಾಡಿರೋ ತಿಂಡಿ ತೊಗೊಂಡು ಬಂದು ಈ ರೀತಿ ರೋಡ್ ಪಕ್ಕದಲ್ಲಿ ಎಲ್ಲಾದರೂ ನಿಲ್ಲಿಸಿ ಊಟ ಮಾಡೋದಂತೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಚಾಪೆ ಕೂಡ ಕ್ಯಾರಿ ಮಾಡಿ, ಫ್ಯಾಮಿಲಿ ಟ್ರಿಪ್ ಹೋಗೋರು ಈ ರೀತಿ ಎಲ್ಲಾದರೂ ನಿಮಗೆ ರೆಸ್ಟ್ ಮಾಡಬೇಕು ಅನ್ಸಿದ್ರೆ ಆರಾಮಾಗಿ ಮರದ ಕೆರಳುಗಡೆ ಹಾಕ್ಕೊಂಡು ಕುತ್ಕೊಬೋದು. ಆ್ಯಂಡ್ ನಾವು 5 ಜನ ಯಾರ್ಯಾರು ಬಂದಿರೋದು ಅಂತ ನೀವು ನೋಡಿದ್ರಲ್ಲ, ನಾನು, ಅಪ್ಪ, ಅಮ್ಮ, ನನ್ನ ವೈಫು ಮತ್ತು ಅವರ ಸಿಸ್ಟರ್. ನಾನೀಗ ಪುಲಿವೆಂದುಲ ಬೈಪಾಸ್ ರೋಡಲ್ಲಿದ್ದೀನಿ. ಪುಲಿವೆಂದುಲ ಟೌನ್ ಒಳಗಡೆ ಹೋಗ್ದಂಗೆ ನೀವು ಈ ಬೈಪಾಸ್ ರೋಡ್ನ ಯೂಸ್ ಮಾಡಿಕೊಂಡು ಜಮ್ಮಲಮಡುಗು ರೋಡ್ನ ಕನೆಕ್ಟ್ ಆಗ್ಬೋದು. ಆ್ಯಂಡ್ ಈ ಪುಲಿವೆಂದುಲ ಬಗ್ಗೆ ಹೇಳೋದಾದರೆ ಆಂಧ್ರ ಪ್ರದೇಶದ ಈಗಿನ ಮುಖ್ಯಮಂತ್ರಿ ಜಗನ್ ಇದಾರಲ್ವ, ಅವರ ಹುಟ್ಟೂರಿದು. ನಿಮಗಿಲ್ಲಿ ಮುಂದೆ ಕಾಣ್ತಿರ್ಬೋದು ಒಂದು ಕಾರ್ಗೆ ಆಕ್ಸಿಡೆಂಟ್ ಆಗಿದೆ. ಓ, ಆಕ್ಸಿಡೆಂಟ್ ಅಲ್ಲ, ಫುಲ್ ಕಾರೆಲ್ಲ ಸುಟ್ಟು ಕರಕಲಾಗಿದೆ. ಈ ಪ್ಲೇಸ್ ನೋಡ್ತಿದ್ದೀರಲ್ಲ, ನಿಮಗೆ ಮುಂದೆ ಕಾಣ್ತಿರ್ಬೋದು ಬೆಟ್ಟಗಳ ಸಾಲು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ನಾನು ರಾಯಲ್ಸೀಮಾ ಅಂದ್ಕೊಂಡ್ರೆ ಬಯಲ್ಸೀಮೆ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿ ಬಂದಾಗೇ ಗೊತ್ತಾಗಿದ್ದು ಎಷ್ಟು ಚೆನ್ನಾಗಿದೆ. ನೀವು ನೋಡ್ತಿರ್ಬೋದು ಬೆಟ್ಟಗಳ ಸಾಲು, 10 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ದಂಗೆಲ್ಲನೂ ಆ ಲ್ಯಾಂಡ್ಸ್ಕೇಪ್ ಅಂತೂ ಚೇಂಜ್ ಆಗ್ತಾನೇ ಇದೆ. ಒಂದು ಹತ್ರ ಫುಲ್ ಬಯಲಿರುತ್ತೆ, ಒಂದು ಹತ್ರ ಫುಲ್ ವ್ಯವಸಾಯ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನೀವಿಲ್ಲಿ ನೋಡ್ತಿದ್ದೀರಲ್ಲ ಬೆಟ್ಟಗಳ ಸಾಲು ತುಂಬಾ ಚೆನ್ನಾಗಿ ಕಾಣ್ತಿದೆ. ಸೊ ಈ ಥರ ಬಂದು ಎಕ್ಸ್ಪ್ಲೋರ್ ಮಾಡಬೇಕಷ್ಟೇ, ನೋಡೋ ಅಷ್ಟೂ ಇದೆ ಈ ಥರ ಪ್ಲೇಸಸ್ಸು. ನನಗಂತೂ ತುಂಬಾ ಇಷ್ಟ ಆಯಿತು ಈ ಲೊಕೇಶನ್ ಮಾತ್ರ. ಪುಲಿವೆಂದಲುಯಿಂದ ಜಮ್ಮಲಮಡುಗುಗೆ ಹೋಗೋ ರೋಡಲ್ಲಿ ಸಿಗುತ್ತೆ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ, ನನ್ನ ಒಪಿನಿಯನ್ ಪ್ರಕಾರ ಇಂಥ ರೋಡುಗಳಲ್ಲಿ ನೈಟ್ ಜರ್ನಿ ಮಾಡೋದು ಒಂದು ಸ್ವಲ್ಪ ಅವಾಯ್ಡ್ ಮಾಡಿ, ಅಷ್ಟೊಂದು ಸೇಫ್ ಅಲ್ಲ ಅಂತ ಕಾಣುತ್ತೆ. ಫ್ಯಾಮಿಲಿ ಜೊತೆ ಹೋಗೋರು ಅಥವಾ
ಒಬ್ಬೊಬ್ಬರಾಗಿ ಹೋಗೋರು ಫ್ರೆಂಡ್ಸ್ ಹೋಗೋರು ಅಷ್ಟೇ. ಸೊ ಆರಾಮಾಗಿ ಡೇ ಟೈಮಲ್ಲಿ ಈ ಥರ ರೋಡ್ಗಳಲ್ಲಿ ಟ್ರಾವೆಲ್ ಮಾಡಿರಿ. ಸೊ ನಾನೀಗ ಗಂಡಿಕೋಟೆಗೆ ರೀಚ್ ಆದೆ. ನೀವು ನೋಡ್ತಿದ್ದೀರಲ್ಲ, ಇದು ಗಂಡಿಕೋಟ ಫೋರ್ಟ್. ಸೊ ನೀವು ಕಾರಲ್ಲೇ ಕೋಟೆ ಒಳಗಡೆವರೆಗೂ ಹೋಗ್ಬೋದು, ಪ್ರಾಬ್ಲಮ್ ಏನಿಲ್ಲ, ಒಳಗಡೆವರೆಗೂ ಬಿಡ್ತಾರೆ. ಆ್ಯಂಡ್ ಈ ಪ್ಲೇಸ್ ಬಗ್ಗೆ ಹೇಳೋದಾದರೆ, ಇದೊಂದು ಸಣ್ಣ ಊರು, ಪೆನ್ನಾ ರಿವರ್ ಪಕ್ಕದಲ್ಲೇ ಇರುತ್ತೆ. ಆ್ಯಂಡ್ ಈ ಪ್ಲೇಸ್ ಮೈನ್ ಅಟ್ರಾಕ್ಷನ್ ಅಂತಂದರೆ ಆ ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಅಂತ ಕರೀತಾರಲ್ಲ, ಅಂದರೆ ಎರಡು ಬೆಟ್ಟಗಳ ನಡುವೆ ಆ ಪೆನ್ನಾ ರಿವರ್ ಹರಿಯುತ್ತಲ್ಲ, ಆ ಪ್ಲೇಸು. ಮತ್ತು ಇಲ್ಲಿ ಕೋಟೆ ಇದೆ, ಎರಡು ದೇವಸ್ಥಾನಗಳಿದೆ, ಮಾಧವ ಸ್ವಾಮಿ ದೇವಸ್ಥಾನ ಮತ್ತು ರಂಗನಾಥ ಸ್ವಾಮಿ ದೇವಸ್ಥಾನ ಅಂತ ಎರಡು ದೇವಸ್ಥಾನ ಇದೆ. ಆ್ಯಂಡ್ ಒಂದು ಚಾರ್ ಮಿನಾರ್ ಟೈಪ್ ಒಂದು ಮಸ್ಜಿದ್ ಕೂಡ ಇದೆ. ಸೊ ಇಷ್ಟು ಈ ಕೋಟೆ ಒಳಗಡೆ ಬರೋದ್ರಿಂದ ಬಂದರೆ ನೀವು ಒಂದಿನ ಆರಾಮಾಗಿ ಸ್ಪೆಂಡ್ ಮಾಡ್ಬೋದು. ಸೊ ಹೋಗೋಣ, ಅಷ್ಟು ಪ್ಲೇಸಸ್ನ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ನೀವು ನೋಡ್ತಿದ್ದೀರಲ್ಲ, ಇದು ಗಂಡಿಕೋಟ ವಿಲೇಜ್. ಕೋಟೆ ಒಳಗಡೆ ಇದೆ ಈ ಹಳ್ಳಿ ಕೂಡ. ನಾನೀಗ ಗಂಡಿಕೋಟೆಯಲ್ಲಿದ್ದೀನಿ. ಹಿಂದಗಡೆ ನಾನು ಕಾರ್ ಪಾರ್ಕ್ ಮಾಡಿ ನಡ್ಕೊಂಡು ಹೋಗ್ತಾ ಇದ್ದೀನಿ ವ್ಯೂ ಪಾಯಿಂಟ್ ಹತ್ರಕ್ಕೆ. ವ್ಯೂ ಪಾಯಿಂಟ್ ಹೇಗಿದೆ ಅಂತ ಹೋಗಿ ಅಲ್ಲೋಗೆ ನೋಡಬೇಕು. ಬಟ್ ತುಂಬಾ ಚೆನ್ನಾಗಿದೆ, ನಾನು ಫೋಟೋಸಲ್ಲಿ ನೋಡಿದ್ದೀನಿ. ಆ್ಯಂಡ್ ನೀವು ನೋಡಿರಬಹುದು, ಗಂಡಿಕೋಟೆ ಅಂತ ಹೊಡೆದ್ರೆ ಸಾಕು ಆ ವ್ಯೂ ಪಾಯಿಂಟೇ ನಿಮಗೆ ಕಾಣಿಸೋದು, ತುಂಬಾ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಹೋಗೋಣ, ಹೇಗಿದೆ ಅಂತ ನೋಡೋಣ. ಬಿಸಿಲು ಮಾತ್ರ ತುಂಬಾ ಇದೆ. ನೀವೀಗ ಮುಂದೆ ನೋಡ್ತಿದ್ದೀರಲ್ಲ ಗೋಪುರ, ಇದು ಮಾಧವ ಸ್ವಾಮಿ ಟೆಂಪಲ್ದು. ನಾನು ಕಾರ್ ಪಾರ್ಕಿಂಗ್ ಮಾಡಿದ ಪ್ಲೇಸಿಂದ ಲೆಫ್ಟ್ ಸೈಡಿಗೆ ನಡ್ಕೊಂಬಂದೆ, ಲೆಫ್ಟ್ ಸೈಡ್ಗೆ ವ್ಯೂ ಪಾಯಿಂಟ್ ಇರೋದು ಅಂತ ತಿಳ್ಕೊಂಡು. ಬಟ್ ಈ ಕಡೆ ದೇವಸ್ಥಾನ ಇದೆ, ವ್ಯೂ ಪಾಯಿಂಟ್ ನೋಡಬೇಕು ಅಂತಂದರೆ ನಾವು ರೈಟ್ ಸೈಡ್ಗೆ ಹೋಗಬೇಕು. ಸೊ ಹೆಂಗೂ ಈ ಕಡೆ ಬಂದಿದ್ದೀವಿ, ಈ ದೇವಸ್ಥಾನ ಒಳಗಡೆ ಹೋಗಿ ಹೇಗಿದೆ ಅಂತ ನೋಡಿಕೊಂಡು ನಾವು ಆ ಕಡೆ ಹೋಗೋಣ. ಸೊ ಇದು ಮಾಧವರಾಯ ಸ್ವಾಮಿ ದೇವಸ್ಥಾನ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದರೆ, ಈ ದೇವಸ್ಥಾನದ ಗರ್ಭಗುಡಿಯಲ್ಲಿ ದೇವರ ವಿಗ್ರಹ ಇಲ್ಲ. ದೇವರ ವಿಗ್ರಹ, ಈ ದೇವಸ್ಥಾನ ಮತ್ತು ನೀವಾಗಲೇ ಗೋಪುರ ನೋಡಿದ್ರಲ್ಲ, ಇದೆಲ್ಲ ಧ್ವಂಸ ಆಗಿದೆ. ಬಟ್ ದೇವಸ್ಥಾನ ಮಾತ್ರ ಹೊರಗಡೆಯಿಂದ ನೋಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡೋರ್ಗಂತೂ ಈ ದೇವಸ್ಥಾನ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಆಲ್ ನಾನು ಬಂದಾಗಿಂದ ಒಂದು 3-4 ಜೋಡಿನ ನೋಡಿದೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ತಿರೋರು. ಸೊ ಕಾರ್ನ ಪಾರ್ಕ್ ಮಾಡಿರೋ ಪ್ಲೇಸ್ ಹತ್ರದಿಂದ ರೈಟ್ ಸೈಡ್ಗೆ ಪೆನ್ನಾ ರಿವರ್ ವ್ಯೂ ಪಾಯಿಂಟ್ನ ನೋಡಲಿಕ್ಕೆ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿಮಗೆ ಮುಂದೆ ಕಾಣ್ತಿದ್ಯಲ್ಲ ಈ ಥರ ಒಂದು ಮಸ್ಜಿದ್ ಕಾಣುತ್ತೆ. ಆ್ಯಂಡ್ ಒಳಗಡೆ ಚಾರ್ ಮಿನಾರ್ ಟೈಪ್ ಒಂದು ಸ್ಟ್ರಕ್ಚರ್ ಕೂಡ ಇದೆ. ಸೊ ಒಳಗಡೆ ಹೋಗಿ ನೋಡೋಣ ಅದೇಗಿದೆ ಅಂತ. ನಿಮಗೀಗ ಮುಂದೆ ಕಾಣ್ತಿರೋದು ರಘುನಾಥ ಸ್ವಾಮಿ ದೇವಸ್ಥಾನ, ಪಾಳುಬಿದ್ದಿದೆ. ಆ್ಯಂಡ್ ಹಂಗೆ ಲೆಫ್ಟ್ ಸೈಡಿಗೆ ಬಂದರೆ ಇದು ಮಸ್ಜಿದ್ದು. ಆ್ಯಂಡ್ ಹಂಗೆ ದೂರದಲ್ಲಿ ನಿಮಗೊಂದು ಗೋಪುರ ಕಾಣಿಸ್ತಿದೆಯಲ್ಲ, ಅದು ಮಾಧವರಾಯ ಸ್ವಾಮಿ ದೇವಸ್ಥಾನದ ಗೋಪುರ. ಮಸ್ಜಿದ್ ಹತ್ರದಿಂದ 200-300 ಮೀಟರ್ ನಡ್ಕೊಂಡು ಬಂದರೆ ನಿಮಗೆ ವ್ಯೂ ಪಾಯಿಂಟ್ ಈ ರೀತಿ ಕಾಣುತ್ತೆ ಇನ್ಶಿಯಲಿ. ಸೊ ಇನ್ನೂ ಮುಂದೆ ನಡ್ಕೊಂಡು ಹೋಗೋಣ, ಯಾವ ರೀತಿ ಕಾಣುತ್ತೆ ಅಂತ ನೋಡೋಣ.
ನಿಮಗೆ ಮುಂದೆ ದೂರದಲ್ಲಿ ಕೆಲವು ಎಲೆಕ್ಟ್ರಿಕ್ ಪೋಲ್ಸ್ ಕಾಣ್ತಿದೆಯಲ್ಲ, ಆ ಕಡೆಯಿಂದ ನಾನು ನಡ್ಕೊಂಡು ಬಂದಿದ್ದು. ಹಂಗೆ ಈ ಕಲ್ಲುಗಳ ಮೇಲೆ ನಡ್ಕೊಂಡು ಬಂದು ಈಗ ನಾನು ನಿಂತಿರೋ ಪ್ಲೇಸ್ ಹತ್ರದಿಂದ ದ ಗ್ರ್ಯಾಂಡ್ ಕ್ಯಾನಿಯನ್ ಆಫ್ ಇಂಡಿಯಾ ಈ ರೀತಿ ಕಾಣ್ತಿದೆ. ನೀವು ನೋಡ್ತಿದ್ದೀರಲ್ಲ, ಸೂಪರಾಗಿದೆ. ಲೈಫಲ್ಲಿ ಒಂದು ಟೈಮ್ ಆದರೂ ಈ ಪ್ಲೇಸ್ನ ನೋಡಲೇಬೇಕು, ಇದಂತೂ ಬರೆದಿಟ್ಕೊಳ್ಳಿ. ತುಂಬಾ ಚೆನ್ನಾಗಿದೆ ಪ್ಲೇಸ್ ಮಾತ್ರ. ನೀವೀಗ ಇಷ್ಟೊತ್ತು ನೋಡಿದ್ದು ಒನ್ ಸೈಡ್ ವ್ಯೂ, ಆದರೆ ನಿಮ್ಗಲ್ಲಿ ಮುಂದೆ ಕಾಣ್ತಿದ್ದಾರಲ್ಲ ಜನ, ಸೊ ಅಲ್ಲೋಗೋಣ, ಅಲ್ಲಿಂದ ಹೇಗೆ ಕಾಣತ್ತೆ ಅನ್ನೋದು ನೋಡೋಣ. ಸೊ ನಾನೀಗ ನಿಧಾನವಾಗಿ ಆ ಕಲ್ಲುಗಳ ಮೇಲೆ ನಡ್ಕೊತ ಬಂದು ಆಗಲೇ ಜನ ನಿಂತಿದ್ರಲ್ಲ, ಸೊ ಅಲ್ಲಿಗೆ ಬಂದೆ. ಸೊ ಅಲ್ಲಿಂದ ಕಾಣೋ ಅಂಥ ವ್ಯೂ ಇದು. ನೀವು ನೋಡ್ತಿದ್ದೀರಲ್ಲ ಪೆನ್ನಾ ರಿವರ್ ಈ ಕಡೆಯಿಂದ ಹರ್ಕೊತ ಹೋಗಿ ಮುಂದೆ ಹಂಗೆ ಒಂದು ಡ್ಯಾಮ್ನ ಸೇರ್ಕೊಳತ್ತೆ. ಪೆನ್ನಾ ರಿವರ್ ವ್ಯೂ ಪಾಯಿಂಟ್ನ ನೋಡಿಕೊಂಡು ನಾವು ವಾಪಸ್ ಬಂದ್ವಿ. ಮಸ್ಜಿದ್ಗೆ ಮುಂಭಾಗದಲ್ಲೇ ನೀವು ನೋಡ್ತಿದ್ದೀರಲ್ಲ ಈ ಕಲ್ಯಾಣಿ ಕೂಡ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಮುಖ್ಯವಾಗಿ ಈ ಗಂಡಿಕೋಟೆಗೆ ಸನ್ರೈಸ್ ಮತ್ತು ಸನ್ಸೆಟ್ ನೋಡಲಿಕ್ಕೆ ತುಂಬ ಜನನೇ ಬರ್ತಾರೆ. ನೈಟ್ ಬಂದು ನೀವಿಲ್ಲಿ ಸ್ಟೇ ಆಗಬೇಕು ಅಂತಂದರೆ ಎ ಪಿ ಟಿ ಡಿ ಸಿ ಅವ್ರದ್ದು ಹರಿತ ಹೋಟೆಲ್ ಇದೆ, ಆ್ಯಂಡ್ ಅಲ್ಲಲ್ಲಲ್ಲಿ ಟೆಂಟ್ ಹೌಸ್ಗಳು ಕೂಡ ಇದೆ. ಸೊ ನೈಟ್ ಬಂದು ಇಲ್ಲೇ ನೀವು ಸ್ಟೇ ಆಗಿ ಬೆಳಗ್ಗೆನೇ ಸನ್ರೈಸ್ ಕೂಡ ನೋಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್ ಗಂಡಿಕೋಟನ, ಯಾರಾದರೂ ಆಗಲಿ ಈ ಗಂಡಿಕೋಟೆಗೆ ಫ್ರೆಂಡ್ಸ್ ಜೊತೆ ವಿಸಿಟ್ ಮಾಡ್ತೀನಿ ಅಂತಂದರೆ ಡೆಫಿನೆಟ್ಲಿ ನೀವು ನೈಟ್ ಇಲ್ಲಿ ಸ್ಟೇ ಮಾಡಿ ಆ ಟೆಂಟ್ ಹೌಸ್ಗಳಲ್ಲಿ, ಆ್ಯಂಡ್ ಬೆಳಗ್ಗೆ ಎದ್ದು ಸನ್ರೈಸ್ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಫ್ಯಾಮಿಲಿ ಜೊತೆ ಬರ್ತಿದ್ದೀನಿ ಅಂತಂದರೆ ಬೆಟರ್ ಬೆಳಗ್ಗೆನೇ ಬಂದು ಡೇ ಟೈಮಲ್ಲಿ ಬಂದು ನೋಡ್ಕೊಂಡು ಹೋಗಿ, ಯಾಕಂದರೆ ಇಲ್ಲಿ ಅಂಥ ಫೆಸಿಲಿಟಿ ಇರೋವಂಥ ಹೋಟ್ಲುಗಳು ಅಷ್ಟಾಗಿಲ್ಲ ಉಳ್ಕೊಳ್ಲಿಕ್ಕೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ಹೇಗನ್ನಿಸ್ತು ಅಂತ ನಿಮ್ಮ ಕಮೆಂಟಲ್ಲಿ ತಿಳಿಸಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಇದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಆ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಇರುತ್ತೆ. ಆ್ಯಂಡ್ ನೀವು ನನ್ನ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲಿ ಕೂಡ ಫಾಲೋ ಮಾಡ್ಬೋದು. ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಪ್ಲೇಸಲ್ಲಿ ನಾನು ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.